नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वंदे भवज्ञममरासुरसिद्धवंद्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। धर्मक्षेत्रे कुरुक्षेत्रे समवेता युत्सवः ममकाः पांडवश्चैव किमकुर्वत संजय। ಶ್ರೀ ಗುರುಭ್ಯೋ ನಮಃ. ಸಂಜಯನ ಹತ್ತಿರ ರಣಾಂಗಣದ ಸನ್ನಿವೇಶಗಳ ಬಗ್ಗೆ ಪ್ರಶ್ನಿಸಿದ ಧೃತರಾಷ್ಟ್ರನಿಗೆ ಸಂಜಯ ದುರ್ಯೋಧನನ ದುಗುಡವನ್ನು ಮೊದಲು ಹೇಳಿಕೊಂಡ, ಅದಕ್ಕನುಗುಣವಾಗಿ ಪಾಂಡವರ ಪ್ರತಿಕ್ರಿಯೆಯನ್ನು, ಅವರು ಸಜ್ಜಾಗಿರತಕ್ಕ ಬಗೆಯನ್ನು ಬಹಳ ಸುಂದರವಾಗಿ ಬಿತ್ತರಿಸಿದ. ಮುಂದೆ ಇಷ್ಟು ಎರಡು ವಿಷಯಗಳ, ದುರ್ಯೋಧನನ ದುಗುಡ, ಅದರೊಟ್ಟಿಗೆ ಪಾಂಡವರ ಸಂಭ್ರಮದ ಸಮಾವೇಶ, ಇದೆರಡರ ಹಿನ್ನೆಲೆಯಲ್ಲಿ ಮುಂದೆ ನೇರವಾಗಿ ಚಿಂತನೆಯ ಸಾಮ್ರಾಜ್ಯದ ಪೀಠಿಕೆ ಅನ್ನುವಂತೆ ಸಂಜಯ ಮಾತಾಡುತ್ತಾನೆ. ಮುಂದೆ ಅಥ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಮೊದಲಿಗೆ ಧೃತರಾಷ್ಟ್ರ ಕೇಳಿದ್ದ ಮಾಮಕಾಹ ಪಾಂಡವಶ್ಚೈವ ಅಂತ, ನನ್ನವರು ಮತ್ತು ಪಾಂಡವರು ಅಂತ. ಅದಕ್ಕೆ ತನ್ನವರು ಏನು ಅಂತ ಹೇಳಿಕೊಟ್ಟ. ಧೃತರಾಷ್ಟ್ರರ ಧಾರ್ತರಾಷ್ಟ್ರರ ಕತೆ ಏನಾಯಿತು ಅಂತ, ಆದರೆ ಪಾಂಡವಾಹ ಅಂತ ಕೇಳಿದ್ದ, ಪಾಂಡವರು ಏನು ಮಾಡಿದ್ರು ಅಂತ. ಅದರಲ್ಲಿಯೂ ಅವನು ಕೇಳಿದ್ದಕ್ಕನುಗುಣವಾಗಿ ಪಾಂಡವ ಏನು ಮಾಡಿದ ಅಂತ ಹೇಳ್ತಾನೆ. ಅರ್ಜುನ ಅಂತ ಹೇಳುವ ಬದಲಿಗೆ ಪಾಂಡವ ಅಂತ ಶಬ್ದದಿಂದ ಅರ್ಜುನನ ಹುಮ್ಮಸ್ಸನ್ನು ಎತ್ತಿ ತೋರಿಸ್ತಾನೆ. ಇಲ್ಲಿಗೆ ಬೇರೆ ವಿಷಯ ಆರಂಭ ಆಗಿದೆ. ನೇರ ವಿಷಯಕ್ಕೆ ಸಂಜಯ್ ಬರ್ತಾ ಇದ್ದಾನೆ. ಸಂಜಯ್ ಇದನ್ನೆಲ್ಲ ಕಂಡು ಒಳಗಿಂದ ಸಂತೋಷಪಟ್ಟು ಅನುಭವಿಸಿ ಭಗವದ್ ಆವಿಷ್ಕಾರಕ್ಕೆ ಪಾತ್ರನಾಗಿ ನಿಂತವ. ಅವನೀಗಾಗಲೇ ಗೀತೆಯ ಪಾನ ಮಾಡಿದವ, ವಿಶ್ವರೂಪದ ದರ್ಶನ ನಡೆಸಿದವ. ಹಾಗಾಗಿ ಏನಾಗಿದೆ ಎನ್ನುವುದು ಚೆನ್ನಾಗಿ ಅವನಿಗೆ ಪೂರ ಗೊತ್ತು. ಆಗ್ತಾ ಇರುವುದನ್ನು ಹೇಳುವುದಲ್ಲವ, ಆದದ್ದನ್ನು ಹೇಳುವುದು. ಈಗ ಇನ್ನು ಮುಂದಕ್ಕೆ 10 ದಿವಸ ನಂತರ ಆಗುವುದನ್ನು ಹೇಳುತ್ತಾನೆ. ಅದಕ್ಕೋಸ್ಕರ ಇಲ್ಲಿ ಅಥ ಶಬ್ದ ಹಾಕಿದ. ಅಥ ಅಂದ್ರೆ ಆಮೇಲೆ, ಅಥ ಅಂದ್ರೆ ಆಮೇಲೆ ಅಂತ ಎಲ್ಲರಿಗೂ ಗೊತ್ತುಂಟು. ಆದ್ರೆ ವಾಸ್ತವವಾಗಿ ಅಥ ಶಬ್ದವು ವೇದಾಂತ ಚಿಂತನೆಯಲ್ಲಿ ಬಂದಾಗ ಅದು ಪರಮಂಗಳವಾಗಿರತಕ್ಕ ಶಬ್ದವಾಗಿ ನಮಗೆ ಸಿಗ್ತದೆ. ಅದು ಮಂಗಳ ಅಂತಲೇ ಅರ್ಥ. ಅದಕ್ಕೆ ಶಂಖನಾದವು ಹೇಗೆ ಮಂಗಳವೋ ಅದರ ಹಾಗೆ ಅಥ ಶಬ್ದವು ಮಂಗಳ ಅರ್ಥದಲ್ಲಿ ಇರುವುದು ಅಂತ ನಿಶ್ಚಯ ಆಗಿದೆ. ಹೇಗೆ ಅಂತ ಚರ್ಚೆ ಮಾಡಿದ್ದಾರೆ ಅವರು. ಓಂಕಾರಶ್ಚಾದ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣಪುರ ಘಂಟಂ ಭಿತ್ವಾ ವಿನಿರ್ಯಾತೌ ತಸ್ಮಾತ್ ಮಾಂಗಲಿಕೌ ಉಭೌ ಅಂತ. ಮೊತ್ತ ಮೊದಲ ಬಾರಿಗೆ ಚತುರ್ಮುಖ ಬಂದಾಗ ಚತುರ್ಮುಖನ ಕಂಠದಿಂದ ಎರಡು ಶಬ್ದಗಳು ಹೊರಗೆ ಬಂತು. ಮೊದಲು ಬಂದ ಶಬ್ದ ಓಂ ಅಂತ, ಎರಡನೇ ಶಬ್ದ ಅಥ ಅಂತ. ಹೀಗೆ ಸೃಷ್ಟಿಯ ಆರಂಭದಲ್ಲಿ ಶಬ್ದದ ಸೃಷ್ಟಿಯಾಗುವಾಗ ಮೊದಲು ಸೃಷ್ಟಿಯಾದ ಎರಡು ಶಬ್ದಗಳಿದು. ಇವತ್ತು ನಾವು ನಮ್ಮ ಮಕ್ಕಳು ಬಂದ್ರೆ, ಹುಟ್ಟಿ ಬಂದ್ರೆ ಅವರು ಮೊದಲು ಏನು ಮಾತಾಡಿದ್ರು ಎನ್ನುವುದನ್ನು ನಾವು ನೆನಪಿಟ್ಟುಕೊಳ್ಳುವುದಿಲ್ಲ, ನಮಗೂ ಗೊತ್ತಿಲ್ಲ. ಅದರತ್ರ ಹೇಳುವುದಿಲ್ಲ ನೀನು ಮೊದಲು ಹೇಳಿದ ಶಬ್ದ ಇದು ಅಂತ. ಆದ್ರೆ ಸೃಷ್ಟಿಯ ಆರಂಭದಲ್ಲಿ ಸಕಲ ವೇದ ಸಾಮ್ರಾಜ್ಯದ ಒಡೆಯನಾದ ಚತುರ್ಮುಖ ಯಾವ ಅಕ್ಷರ ಮೊದಲು ಮಾತಾಡಿದ ಎನ್ನುವುದನ್ನು ಭಗವಂತ ಅವನಪ್ಪ ದಾಖಲೆ ಮಾಡಿದ್ದಾನೆ. ಇದು ವಿಶೇಷ. ಇವತ್ತು ಕೆಲವರು ತಮ್ಮ ಮಕ್ಕಳ ಬಗ್ಗೆ ದಿನಚರಿಯಲ್ಲಿ ಬರೆದಿರ್ತಾರೆ, ನಿನಗಾಗಿ ನಾನು ಇಷ್ಟು ಖರ್ಚು ಮಾಡಿದ್ದೆ,
ಇಂಥ ರೋಗಗಳು ಬಂದಿತ್ತು ನಿನಗೆ ಅಂತ ಹೇಳಿಕೊಂಡು ಕೊನೆಗೆ ಅವನು ಬರೀತಾನೆ, ನಿನ್ನನ್ನು ನೋಡಿಕೊಳ್ಳಿಕ್ಕೆ ನನಗೆ ಇಷ್ಟು ಖರ್ಚಾಯಿತು ಅಂತ. ಒಟ್ಟು ದಾಖಲೆ ಉಳಿತದೆ, ಆದ್ರೆ ಏನು ಗುರಿಯನ್ನು ಸಾಧಿಸಿದಂತಾಯ್ತು. ಅದು ಎಂತಹ ಚಂದದ ಒಂದು ವಿಶ್ವ ದಾಖಲೆ ನೋಡಿ. ಚತುರ್ಮುಖ ಬಂದಾಗ ಏನು ಸದ್ದು ಮೊದಲು ಮಾಡಿದ ಎನ್ನುವುದನ್ನು ದೇವರು ಹೇಳಿದ, ಹೇಳಿ ಅದಕ್ಕೆ ಬೆಲೆ ಕೊಟ್ಟ. ಆ ಮಾತನ್ನು ತಾನೇ ಆಡಿಸಿದ್ದು, ಹೊಸತೇನಲ್ಲ. ಅದಾಗಿಯೇ ಮಗು ಆವಿಷ್ಕಾರ ಮಾಡಿಕೊಂಡ ಸದ್ದು ಅಲ್ಲ ಅದು, ಒಳಗೆ ನಿಂತ ದೇವರೇ ಆಡಿಸಿದ್ದು. ಮಕ್ಕಳಿಗೂ ತಂದೆ ತಾಯಿಗಳು ಹೇಳಿಕೊಡುವುದೇ, ಆದ್ರೆ ಏನು ಹೇಳಿಕೊಡ್ತಾರೆ ಯೋಚನೆ ಮಾಡಬೇಕು. ಹೆಚ್ಚಾಗಿ ಹೇಳಿಕೊಡುವಂತದ್ದು ಎಲ್ಲ ಅಮ್ಮ ಹೇಳು ಅಪ್ಪ ಹೇಳು ಅದೇ. ದೇವರು ಹೇಳುವಂತ ಅಪ್ಪ ಅಮ್ಮ ಹೇಳಿಕೊಡುವುದಿಲ್ಲ. ಕೃಷ್ಣ ಅಂತ ಹೇಳು, ಹರೇ ರಾಮ ಹೇಳು, ಅದೆಲ್ಲ ಹೇಳಿಕೊಡುವುದಿಲ್ಲ. ಮತ್ತೆ ಏನಾದರೂ ಆಂಗ್ಲ ಮಾಧ್ಯಮದ ಶಾಲೆ ಹಾಕಿದ್ರೆ ಅಲ್ಲಿದ್ದೇನಾದರೂ ಪದ್ಯಗಳು ಕಲಿತಾವೆ. ಯಾರಾದರೂ ಕೇಳಿದ್ರೆ ಹೇಳು ಹೇಳಿದ್ರೆ ಎಲ್ಲ ಅಂಥದ್ದೇ ಪದ್ಯಗಳು, ಅರ್ಥ ಇಲ್ಲದ ಅನರ್ಥಕಾರಿಯಾದ ಪದ್ಯಗಳನ್ನು ಹಾಡುತ್ತಾವೆ. ಹರೇ ರಾಮವು ದೇವರ ಚಿಂತನೆಯೂ ಮಾಡುವುದಿಲ್ಲ. ಅದನ್ನು ಮೊತ್ತ ಮೊದಲ ಬಾರಿಗೆ ಚತುರ್ಮುಖ ಹಾಡಿದ ಎರಡು ಶಬ್ದ ಬಹಳ ಸುಂದರವಾದದ್ದಂದ್ರೆ, ಒಂದು ಭಗವಂತನನ್ನು ಸಂಪೂರ್ಣ ಹೇಳುವ ಒಂದು ಶಬ್ದ ಓಂ ಅಂತ. ಪ್ರಣವ ಹೇಳದ ಸಂಗತಿ ಇಲ್ಲ, ಅದು ಮುಗಿಯಲಾರದ ಅನಂತವಾಗಿರತಕ್ಕ ಅರ್ಥವನ್ನು ಹೊಂದು ಇಟ್ಟುಕೊಂಡಂತಹ ಒಪ್ಪಿಕೊಂಡಂತಹ ನಾದ ಶಬ್ದ. ಹಾಗಾಗಿ ಓಂಕಾರದ ಅರ್ಥಗಳೆಷ್ಟು ಅಂತ ಕೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನಂತ ಅರ್ಥ ಓಂಕಾರಕ್ಕೆ ಉಂಟು ಅಂತಾದ್ರೆ ಉಳಿದ ಮಾತುಗಳ ಪ್ರಪಂಚದಲ್ಲಿ ನಾವು ಏನು ಅರ್ಥ ಇಲ್ಲ ಹೇಳುವುದು. ಓಂಕಾರದ ಅರ್ಥ ವಿವರಣೆಯೇ ಎಲ್ಲವೂ. ಪ್ರಣವಾರ್ಥ ವ್ಯಾಹೃತಯ, ವ್ಯಾಹೃತ್ಯರ್ಥ ರಗಾದಯ, ಇತಿಹಾಸ ಪುರಾಣಂಚ ಪಂಚರಾತ್ರಂಚ ಕೃಷ್ಣಶಃ. ಮೂರು ಅಕ್ಷರದ ಓಂಕಾರದ ಮೇಲೆ ಮೂರು ವ್ಯಾಹೃತಿ ಕೂತಿದೆ, ಮೂರು ವ್ಯಾಹೃತಿಯ ಮೇಲೆ ಮೂರು ಪಾದದ ಗಾಯತ್ರಿ ಬಂದಿದೆ, ಅದರ ಆಚೆಗೆ ಮೂರು ವರ್ಗದ ಪುರುಷ ಸೂಕ್ತ, ಇನ್ನೂ ನೋಡಿಕೊಂಡ್ರೆ ಮೂರು ವೇದ ಋಗ್ಯಜು ಸಾಮಸ್, ಮತ್ತದು ಆಚೆ ನೋಡಿದ್ರೆ ಪಂಚರಾತ್ರ ಮಹಾಭಾರತ ಮೂಲ ರಾಮಾಯಣ ಮುಗಿ. ಸಮಗ್ರ ವಾಂಗ್ಮಯ ಪ್ರಪಂಚವೇ ಓಂಕಾರದ ಬೀಜದಿಂದ ಹೊರಹಾಕಿದೆ. ಇದು ಮೊದಲ ಧ್ವನಿ, ಚತುರ್ಮುಖ ಹಾಡಿದ ಮೊದಲ ಮಂಗಳ ಗೀತೆ. ಅದರಿಂದ ಓಂಕಾರದ ಧ್ವನಿಯ ವೈಭವವನ್ನೆಲ್ಲ ಈಗ ಶಂಕನಾದದಿಂದ ಹೇಳಿ ಆಯಿತು. ಅದು ಒತ್ತಟ್ಟಿಗೆ ತೋರಿಸಿಬಿಟ್ರು ರಣಾಂಗಣದಲ್ಲಿ ಯಾವ ರೀತಿಯಿಂದ ಓಂಕಾರ ಅನುರಣನಗೊಂದಿತ್ತು ಅಂತ. ಇನ್ನು ಮುಂದಕ್ಕೆ ಸ್ಪಷ್ಟವಾದಂತಹ ಅಕ್ಷರವನ್ನೇ ಹೇಳಿಬಿಟ್ಟ ಅಥ ಅಂತ. ಈ ಜಿಜ್ಞಾಸೆಯನ್ನು ಹೆಚ್ಚಾಗಿ ಹಾಕಿಕೊಂಡದ್ದು ಬ್ರಹ್ಮಸೂತ್ರ ಗ್ರಂಥಕ್ಕೆ ಮಾತ್ರ. ಸೂತ್ರ ಗ್ರಂಥ ವ್ಯಾಸರಿಂದ ಆರಂಭಗೊಳ್ಳುವುದು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ. ಅಲ್ಲಿ ಓಂ ಮತ್ತು ಅಥ ಶಬ್ದ ಬಂತು, ಆಗ ಅರ್ಥ ಚಿಂತನೆ ಮಾಡ್ತಾ ಬಂದರು. ವ್ಯಾಸರು ಸೂತ್ರ ಬರೆಯುವಾಗ ಮಂಗಳ ಶಬ್ದ ಏನ್ ಮಾಡಿದ್ದಾರೆ ಅಂತ, ಇದೇ ಮಂಗಳ ಶಬ್ದ ಇನ್ನು ಹೇಳುವುದೇನು ಅಂತ ಕೇಳುತ್ತಾರೆ. ಅದರಿಂದ ಅಥ ಶಬ್ದ ಅದು ಮತ್ತೆ ಅಂತ ಹೇಳುವುದಲ್ಲ, ಅಥ ಶಬ್ದವು ಮಂಗಳ ಅರ್ಥವನ್ನು ಹೇಳುತ್ತದೆ ಅಂತ. ವ್ಯಾಪ್ತಿ ಸ್ಥಿತಿ ವಿದಾಯಕವು ಅಂತ. ಅಥ ಮತ್ತು ಅತಃ ಅನ್ನುವಲ್ಲಿ ಥ ಮತ್ತು ತಾ ಇದೆ. ಒಂದು ಸರ್ವಗತವಾದ ಭಗವಂತನನ್ನು ಹೇಳುತ್ತದೆ, ಮತ್ತೊಂದು ಭಗವಂತ ತಮ್ಮೊಳಗೆ ನಿಂತು ಎಲ್ಲವನ್ನು ನಡೆಸಿಕೊಡತಕ್ಕಂತಹ ಸ್ಥಿತಿಕರ್ತೃತ್ವವನ್ನು ಹೇಳುತ್ತದೆ. ನಾವು ಮಾಡಬೇಕಾದ್ದು ಭಗವಂತನನ್ನು ಸೃಷ್ಟಿ ಮಾಡ್ತಾನೆ ಅಂತಲ್ಲ, ಲಯಗೊಳಿಸ್ತಾನೆ ಅಂತಲೂ ಅಲ್ಲ ಉಪಾಸನೆ, ನಮ್ಮನ್ನು ನೋಡಿಕೊಳ್ಳುತ್ತಾನೆ ಅಂತ ಉಪಾಸನೆ ಮಾಡಲಿಕ್ಕೆ. ಆತ್ಮೇತಿ ಉಪಗಚ್ಚಂತೆ ಗ್ರಾಹಯಂತಿ ಚ ಅಂತ. ಭಗವಂತ ನಮ್ಮ ಒಳಗೆ ನಿಂತು ಸ್ವಾಮಿಯಾಗಿ ಎಲ್ಲ ಕಡೆಯಲ್ಲಿ ಇದ್ದು ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎನ್ನುವುದರ ಉಪಾಸನೆಯೇ ಪ್ರಧಾನವಾದ ನಿರಂತರವಾದ ಎಲ್ಲರೂ ಮಾಡಬೇಕಾದ ಚಿಂತನೆ. ಆದ್ದರಿಂದ ನಾವು ಎಲ್ಲಿಯಾದರೂ ಮನುಷ್ಯ ಹೋಗಿಬಿಟ್ರೆ ಹೇಳಿಬಿಡ್ತೇವೆ, ಜೀವ ಹೋಯ್ತು ಹೇಳುತ್ತೇವೆ, ಹೌದು ಜೀವ ಇತ್ತು ಹೋಯ್ತು, ಪ್ರಾಣವೂ ಹೋಯ್ತು ಹೇಳುತ್ತೇವೆ, ಹೌದು ಪ್ರಾಣವೂ ಇತ್ತು, ಉಸಿರಾಡ್ತಾ ಇತ್ತು, ಕೊಸರಾಡ್ತಾ ಇತ್ತು, ಹೆಸರುವಾಸಿಯಾಗಿತ್ತು, ಎಲ್ಲ ಸರಿ, ಅದು ಹೋಯಿತು, ಈಗೇನು ಉಳಿಯಿತು, ಮತ್ತೆ ಏನಿಲ್ಲ ಅಷ್ಟರಲ್ಲಿ ಇಳಿಸಲಿಲ್ಲ. ನಾವು ಹೇಳುವುದು ಸತ್ತು ಹೋಯಿತು ಅಂತ ಹೇಳುತ್ತೇವೆ. ಸತ್ತು ಅಂದ್ರೆ ದೇವರು. ಅಂತಹ ಭಗವಂತ ಎಲ್ಲ ಕಡೆಯಲ್ಲಿ ಇರುವ ಸ್ಥಿತಿಕರ್ತ ಇದ್ದಾನೆ, ಅವನನ್ನು ಪ್ರತಿಯೊಬ್ಬರು ಗುರುತಿಸಿದ್ದಾರೆ, ಇರುವಾಗ ಗುರುತಿಸಲಿಲ್ಲ, ಹೋದ ನಂತರ ಹೇಳ್ತಾರೆ. ಯಾವಾಗಲೂ ಹಾಗೆ ಸತ್ತ ಎಮ್ಮೆಗೆ ಹಾಲು ಜಾಸ್ತಿಯಿಂದ ಕ್ರಯವು ಜಾಸ್ತಿಯಿಂದ ಹಾಗೆ ಆಯ್ತು.
ನಾವು ಆದ್ರಿಂದ ಇರುವಾಗ ಭಗವಂತನನ್ನು ಗುರುತಿಸಿ ಸತ್ತಿದ್ದಾನೆ ಸತ್ತಿದ್ದಾನೆ ಹೇಳೋದಿಲ್ಲ, ಸತ್ತೋಯ್ತು ಸತ್ತೋಯ್ತು ಮಾತ್ರ ಹೇಳ್ತೇವೆ. ತಮಾಷೆ ಮಾಡ್ಲಿಕ್ಕೆ ಒಮ್ಮೆ ಹೇಳ್ತಾನೆ ಇಲ್ಲಿ ಬಂದು ಸತ್ತ ಅಂತ, ಏ ಸತ್ತಿದ್ದಾನೆ ಇವ ಅಂತ. ಜೀವ ಇದ್ದಾಗ ತಮಾಷೆ ಮಾಡ್ತೇವೆ, ಆದ್ರೆ ಭಗವಂತನನ್ನು ಗುರುತಿಸುವುದಿಲ್ಲ. ಅದರಿಂದ ಭಗವಂತ ಸತ್ತು ಅಂದ್ರೆ ಶ್ರೀಜತಿ ಅತ್ರ ಇಲ್ಲಿ ನಿಂತಿದ್ದಾನೆ ನೆಲೆಗೊಂಡಿದ್ದಾನೆ. ಅದನ್ನ ಅಥ ಶಬ್ದದಿಂದ ಭಗವಂತನ ಇರವನ್ನು ಚೆನ್ನಾಗಿ ಹೇಳ್ತಾನೆ. ಎಷ್ಟು ಚಂದದ ವೈಭವದ ನುಡಿ ನೋಡಿ. ಸಂಜಯ ಭಗವಂತನನ್ನು ಸರ್ವತ್ರ ದರ್ಶನ ಮಾಡಿಕೊಂಡು ಆ ವಿಶ್ವರೂಪದ ಅಮಲಿನಲ್ಲಿ ಹೇಳ್ತಾನೆ ಅಥ ಅಂತ. ಈಗ ಶುರು ಮಾಡ್ತೇನೆ ನೋಡಿ ಹೇಳಲಿಕ್ಕೆ. ಈಗ ಬರ್ತಾನೆ ನಮಗೆ ಒಳ್ಳೆಯ ಚಿಂತನೆಯ ಮತ್ತೆ ಮತ್ತೆ ಕುಟ್ಟಿ ಕುಟ್ಟಿ ಕೇಳಿದ ಶಿಷ್ಯ, ಮತ್ತೆ ಮತ್ತೆ ವಿತರಿಸಿ ಹೇಳಿದ ಗುರು. ಏನ್ ಚಂದ ನೋಡಿ. ಅದನ್ನ ಶಿಷ್ಯ ಒಳಗೆ ಬಂದಾಗಲೇ ಮೈಮರೆತು ಸಂಜಯ ಮಂಗಳ ವಾದ್ಯ ಹಾಡಿದ. ಉಳಿದವರು ಮಂಗಳ ವಾದ್ಯ ಬಾರಿಸಿದ್ರೆ ಇವ ಮಂಗಳ ಶಬ್ದ ಬಾರಿಸ್ತಾ ಇದ್ದಾನೆ ಸಂಜಯ. ಅಥ ಅಂತ ಹೇಳದ, ಅಥ ಅಂದ್ರೆ ಮತ್ತೆ ಅಂತಲ್ಲ, ಅಥ ಅಂದ್ರೆ ಮಂಗಳ. ಇಲ್ಲಿಂದ ಗೀತೆಯ ಮಂಗಳ, ಇದು ಆದಿಮ ಮಂಗಳ. ಶಿಷ್ಯ ಬಂದ, ಶಿಷ್ಯೋತ್ತಮ ಬಂದ, ಒಂದೇ ರಥದಲ್ಲಿ ಕೂತಿದ್ದಾನೆ ಶಿಷ್ಯ, ದೇವರ ಹತ್ತಿರದಲ್ಲಿ ನಿಂತಿದ್ದಾನೆ. ಬಹಳ ಹತ್ತಿರದಿಂದ ಭಗವಂತನನ್ನು ಕಂಡವ, ಮಾತಾಡಿಸಿದವ, ಕೇಳಿಕೊಂಡವ, ಸಲುಗೆಯಲ್ಲಿ ನಿಂತವ. ಆದ್ರಿಂದ ಸಂಜೆಯಲ್ಲಿ ಖುಷಿಯಾಗಿ ಅಥ ಅಂದ. ಅಥ ಅಂದ್ರೆ ಮಂಗಳ ನಂತರ ಆರಂಭ ಪ್ರಶ್ನ ಕಾರ್ಷ್ಣೇಶ್ ಅಥೋ ಅಥ ಅಂದ. ಅದು ಶಬ್ದಕ್ಕೆ ಇಷ್ಟೆಲ್ಲ ಕಡೆಯಲ್ಲಿ ಕೆಲಸ ಉಂಟು ಅಂತ ಕೋಶಕಾರರು ತೋರಿಸಿಬಿಟ್ಟಿದ್ದಾರೆ. ಮಂಗಳ ಅಂತ ಅರ್ಥ, ಅನಂತರ ಅಂತ ಅರ್ಥ, ಆರಂಭ ಅಂತ ಅರ್ಥ, ಪ್ರಶ್ನೆ ಅಂತ ಅರ್ಥ, ಎಲ್ಲ ಅಂತ ಅರ್ಥ. ಇನ್ನೇನು ಅರ್ಥ ಇಲ್ಲ ಹೇಳ್ತಾರೆ. ಎಲ್ಲವನ್ನು ಕಲೆ ಹಾಕುವುದನ್ನು ಅಥ ಶಬ್ದ ಹೇಳ್ತದೆ. ಅದು ಸಮಷ್ಟಿಯಾದ ವಿಷಯವನ್ನು ಸಂಕೋಚ ಮಾಡಿ ಹೇಳತಕ್ಕ ಕ್ರಮ. ಆರಂಭ ಅಂತ ಹೇಳಿದ್ರೆ ಅದರಿಂದ ಇಲ್ಲಿಂದ ಆರಂಭ ಎನ್ನುವುದು ಅರ್ಥ ಆಗುತ್ತೆ. ಅದರೊಟ್ಟಿಗೆ ಪ್ರಶ್ನೆ ಎಂದು ಅರ್ಥ ಆಗುತ್ತೆ. ಮತ್ತೆ ಮತ್ತೆ ಪ್ರಶ್ನೆ, ಇನ್ನು ಪ್ರಶ್ನೆಯೇ ಆಗಿ ಬಳಸುವ ಆಗ್ತದೆ. ಇಷ್ಟರವರೆಗೆ ಸುಲಾಭ, ರಣಾಂಗಣ ಅವ್ರು ಕೂಗುವುದು, ಇವರು ಗಲಾಟೆ ಮಾಡುವುದು ಅಂತ. ಇನ್ಯಾರು ಏನು ಇಲ್ಲ. ಮತ್ತೆ ಮತ್ತೆ ಮುಂದೋದಾಗೆ ಕೇವಲ ಪ್ರಶ್ನೆ ಉತ್ತರ. ಮತ್ತೆ ಕೆಲವೊಮ್ಮೆ ಪ್ರಶ್ನೆ ಯಾವತ್ತೋ ಇರ್ತದೆ, ಉತ್ತರಗಳದ್ದೇ ರಾಶಿ ಅಷ್ಟೇ. ಎಷ್ಟೋ ಶ್ಲೋಕಗಳು ಉತ್ತರ ಇರ್ತವೆ. ಅದು ಸುಲಭ, ದಿನಕ್ಕೊಂದು ಶ್ಲೋಕ ಆದ್ರಿಂದ ಇಷ್ಟು ಶ್ಲೋಕ ಅದನ್ನಂದ್ರೆ ಬರುವುದು ಅಂತ ಮಾಡಿಕೊಳ್ಳಿಕ್ಕೆ ಬರ್ತದೆ. ಮತ್ತೆ ಪ್ರಶ್ನೆ ಬರೆದ ಹಾಗೆ ಬಂದ್ರೆ ಹೀಗೆ ಬಹಳ ಸುಲಭವಾಗಿ ಗೀತೆಯನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುತ್ತೆ. ಇನ್ನೆಷ್ಟು ಶ್ಲೋಕದಲ್ಲಿ ಕೃಷ್ಣ ಉತ್ತರಿಸ್ತಾನೆ? 13. ಸರಿ, ಆಗದ 14ನೇ ದಿನ ಅರ್ಜುನ ಬರ್ತಾನೆ. ಅಷ್ಟೊತ್ತು ಮೌನ, ಅರ್ಜುನ ಕೇಳಲಿಕ್ಕೆ ಮಾತ್ರ. ಆದ್ರೆ ಆ ಒಂದೊಂದು ಉತ್ತರವು ಅರ್ಜುನನ ಯಾವ ಯಾವ ಪ್ರಶ್ನೆಗಳನ್ನು ಉತ್ತರಿಸಿದೆ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಅದು ಭಾರಿ ಖುಷಿ ಇರುವಂತದ್ದು. ಕೃಷ್ಣನ ಒಂದೊಂದು ಪದವು ಅರ್ಜುನನ ಯಾವ ಯಾವ ಸಾಕೂತ ಪ್ರಶ್ನೆಗಳನ್ನು ಅದು ಒಳಿತಾ ಬಂದಿದೆ ಅಂತ. ಹಾಗೆ ಇಲ್ಲಿ ಪ್ರಶ್ನೆಯ ಆರಂಭವೇ ಒಂದು ಸೊಗಸು. ಅಥ ಅವನಿಗೆ ಪ್ರಶ್ನೆ ಬರಲಿಕ್ಕೆ ಅಥವಾ ಅರ್ಜುನ ಬರಲಿಕ್ಕೆ ಏನಾಯ್ತು ಕೇಳಿದ್ರೆ, ಅರ್ಜುನಿಗೆ ಎದುರು ಕೂತವರು ವಿಚಿತ್ರ ಕಂಡಿದ್ದಾರೆ. ಅಥ ವ್ಯವಸ್ಥಿತ ಅನ್ನ ದೃಷ್ಟ, ವ್ಯವಸ್ಥಿತ ಅನ್ನ ಏನು ಅರ್ಥ ಮಾಡುವ, ಏನು ಅನುವಾದ ಮಾಡಿದ್ರು ಸರಿ ಇಲ್ಲದು. ಇಷ್ಟೆಲ್ಲ ಗೀತೆಯ ಬಗ್ಗೆ ಬರೆದವರು ಎಲ್ಲರೂ ಸರಿಬಾರದ ಶಬ್ದ ಅಂದ್ರೆ ಸ್ಥಿತ ಅನ್ನೋದು ಇದ್ದ ಅಂತ ಅಷ್ಟೇ. ಸ್ಥಿತಾನೆ ಹೇಳಿದ್ರೆ ಸಾಕಿತ್ತು. ಅಥ ಸ್ಥಿತ ಅನ್ನ ದೃಷ್ಟ, ಇದ್ದವರನ್ನು ನೋಡಿ ಅರ್ಜುನ, ಇದ್ದವರನ್ನು ನೋಡಿದ್ದಲ್ಲ ಅವರು. ಮತ್ತೆ ವ್ಯವಸ್ಥಿತ ಅನ್ನ ದೃಷ್ಟ, ವಿ ಮತ್ತು ಅವ ಎರಡು ಉಪಸರ್ಗ ಹಾಕಿದ್ದಾರೆ. ಉಪಸರ್ಗಗಳು ಏನ್ ಮಾಡ್ತವೆ ಕೇಳಿದ್ರೆ, ಹೇಳಿದ ಶಬ್ದವನ್ನು ಬಲಾತ್ಕಾರ ಮಾಡಿ ಬೇರೆ ಕಡೆಗೆ ಎಳೆದು ಬಿಡುತ್ತದೆ. ಹಾರ ಅಂತ ಉಂಟು ಶಬ್ದ, ನಮಗೆ ಗೊತ್ತಿದೆ ಹಾರ ಅಂದ್ರೆ ಎಷ್ಟು ಚಂದ ಇರ್ತದೆ ಅಂತ. ಅದಕ್ಕೆ ಆ ಅಂತ ಉಪಸರ್ಗ ಹಾಕಿದರೆ ಆಹಾರ ಅಂತ ಆಗ್ತದೆ. ಎಲ್ಲಿ ಹೋಯ್ತದು? ಹಾರ ಎಲ್ಲಿ ಉಂಟು, ಆಹಾರ ಎಲ್ಲಿ ಉಂಟು. ಆ ತೆಗೆದು ಸಂ ಹಾಕಿಬಿಟ್ರೆ ಸಂಹಾರ ಆಹಾರ ಎಲ್ಲಿ, ಸಂಹಾರ ಎಲ್ಲಿ ನೋಡಿ. ಇನ್ನು ಉಪ ಹಾಕಿದ್ರೆ ಆ ಎರಡು ಹಾಕಿದ್ರೆ ಉಪಾಹಾರ ಅಂತ ಆಗತ್ತೆ. ತಿನ್ಲಿಕ್ಕೆ ಹೋಗ್ತೇವೆ ನಾವು. ಉಪ ಸೇರಿ ಸಮ್ಮು ಹಾಕಿದರೆ ಉಪಸಂಹಾರ ಅಂತ ಆಗ್ತದೆ, ಕೊನೆ ಮಾಡುವುದು ಅಂತ ಆಗ್ತದೆ. ಅದು ಯಾವುದಾಗಿದ್ರೆ ಪರಿ ಹಾಕಿದ್ರೆ ಪರಿಹಾರ ಆಯ್ತು, ವಿ ಹಾಕಿದ್ರೆ ವಿಹಾರ ಆಯ್ತು. ಎಂತ ಏನು ಅಕ್ಷರ ನೀವು ಸೇರಿಸ್ತಿದ್ದೀರೋ ಅರ್ಥವೇ ಬೇರೆ ಆಗತ್ತೆ. ಇದು ಸಂಸ್ಕೃತದ ಒಂದು ಸೊಬಗು, ಸಂಸ್ಕೃತದ ವೈಶಾಲ್ಯವನ್ನು ಹೇಳತಕ್ಕಂತಹ ಬೆರುಗು. ಆದ್ರಿಂದ ಇಲ್ಲಿ ಸ್ಥಿತ ಅನ್ನ ಅಲ್ಲ, ಅವಸ್ಥಿತ ಅನ್ನ ಅಲ್ಲ, ವ್ಯವಸ್ಥಿತ ಅನ್ನ. ಸ್ಥಿತ ಅನ್ನಂದ್ರೆ ಅವಶಬ್ದಕ್ಕೆ ನೀವು ಹುಡುಕ್ಬೇಕು ಹೋಗ್ಕೊಂಡು. ಇದೆಲ್ಲ ಅವ್ಯಯಗಳು ಹೌದು, ಉಪಸರ್ಗಗಳು ಹೌದು. ಅದನ್ನು ಅವ್ಯಯವಾಗಿ ನೋಡಿಕೊಂಡಾಗ ಅದಕ್ಕೆ 50 ಅರ್ಥ ಉಂಟು. ಉಪಸರ್ಗವಾಗಿ ನೋಡಿಕೊಂಡಾಗ ಎಷ್ಟು ಬೇಕಾದ್ರೂ ಅರ್ಥ ಮಾಡ್ತಾ ಹೋಗ್ಬೋದು, ನಿಮ್ಮಿಷ್ಟ. ನಿಮ್ ತಲೆ ಎಷ್ಟು ಗಟ್ಟಿ ಅಷ್ಟು ಗಟ್ಟಿ.
ಇವತ್ತು ಅವ್ಯಯ ಕೋಶಕಾರರು ಸೋಲುವ ಕಥೆ ಇದು. ಅವ